ಒಮ್ಮೆ ಬುದ್ಧ ಅವರ ಶಿಷ್ಯರೊಂದಿಗೆ ಕೂತಿದ್ರು. ಅವರ ಶಿಷ್ಯರಲ್ಲಿ ಒಬ್ಬ ಕೇಳ್ದ, ತಥಾಗತ್ ಬುದ್ಧ, ಹೇಗೆ ನಾವು ನಮ್ಮ ಕೋಪನ ನಿಯಂತ್ರಣ ಮಾಡೋದು? ಅದಕ್ಕೆ ಬುದ್ಧ ಹೇಳಿದ್ರು, ನಾನು ನಿಮಗೊಂದು ಕತೆ ಹೇಳ್ತೇನೆ, ಮತ್ತೆ ಕತೆ ಕೇಳಿದ ನಂತರ ನೀವು ಕಲಿತೀರಾ ಹೇಗೆ ನಾವು ನಮ್ಮ ಕೋಪನ ನಿಯಂತ್ರಣ ಮಾಡೋದು ಅಂತ. ಮತ್ತೆ ಕತೆ ಪ್ರಾರಂಭವಾಗುತ್ತೆ ಹೀಗೆ. ಒಂದೊಂದು ಕಾಲದಲ್ಲಿ ಒಬ್ಬಳು ಬಜಾರಿ ಊರಿನಲ್ಲಿ ವಾಸ ಮಾಡ್ತಾ ಇದ್ಲು. ಅವಳಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಬರುವ ಅಭ್ಯಾಸವಿತ್ತು. ಅವಳು ಕೋಪದಲ್ಲಿ ತುಂಬಾ ಕೆಟ್ಟ ಪದಗಳನ್ನ ಉಪಯೋಗಿಸುತ್ತಿದ್ಲು. ಅದಾದ ಮೇಲೆ ಕೋಪ ತಣ್ಣಗಾದಾಗ ಅವಳು ಪಶ್ಚಾತ್ತಾಪ ಪಡ್ತಿದ್ಲು. ಮತ್ತೆ ಅವಳು ಪೂರ್ತಿ ಕುಟುಂಬ ತುಂಬಾ ಬೇಜಾರಲ್ಲಿ ಇರ್ತಿತ್ತು ಅವಳ ಈ ವರ್ತನೆಯಿಂದ. ಮತ್ತೆ ಅಲ್ಲಿಯ ಕುಟುಂಬ ಯಾವಾಗಲೂ ಜಗಳದ ವಾತಾವರಣದಿಂದ ಕೂಡಿರ್ತಿತ್ತು. ಒಂದು ದಿನ ಋಷಿಯೊಬ್ಬರು ಭಿಕ್ಷೆ ಕೇಳ್ತಾ ಮಹಿಳೆಯ ಬಾಗಿಲಿಗೆ ಬಂದರು. ಆ ಮಹಿಳೆ ತನ್ನ ಸಮಸ್ಯೆಯನ್ನ ಸನ್ಯಾಸಿಗೆ ಹೇಳಿದಳು. ಹೇ ಸಾಬು, ನನಗೆ ಬೇಗನೆ ಕೋಪ ಬರುತ್ತೆ, ನನಗೆ ಕೋಪದ ಮೇಲೆ ನಿಯಂತ್ರಣ ಇಲ್ಲ, ನಾನು ಬೇಕು ಅಂದ್ರೂ ನಿಯಂತ್ರಣ ಮಾಡೋಕೆ ಆಗಲ್ಲ, ಏನಾದ್ರೂ ಪರಿಹಾರ ಹೇಳಿ. ಆ ಸಾಧು ಒಂದು ಸಣ್ಣ ಔಷಧಿಯ ಬಾಟಲ್ ತೆಗೆದುಕೊಂಡ ಅವನ ಚೀಲದಿಂದ, ಮತ್ತೆ ಅವಳಿಗೆ ಕೊಟ್ಟ. ಮತ್ತೆ ಹೇಳ್ದ, ತಗೋ ಇದನ್ನ, ಇದು ಕೋಪದ ಔಷಧಿ, ಯಾವಾಗ ನಿನಗೆ ಕೋಪ ಬರುತ್ತೋ ನಾಲ್ಕು ಹನಿ ಔಷಧ ಹಾಕೋ ನಿನ್ನ ನಾಲಿಗೆ ಮೇಲೆ, ಮತ್ತೆ ಬಾಯಿಯಲ್ಲಿ 10 ನಿಮಿಷ ಬಿಡು, ಬಾಯಿಯನ್ನ ತೆಗೆಬೇಡ 10 ನಿಮಿಷದ ತನಕ, ಇಲ್ಲಾಂದ್ರೆ ಔಷಧಿಯ ಯಾವುದೇ ಪರಿಣಾಮ ಬೀಳಲ್ಲ. ಹಾಗೆ ಹೇಳಿ ಆ ಸಾಧು ಅಲ್ಲಿಂದ ಹೊರಟ. ಆ ಮಹಿಳೆ ಔಷಧಿಯನ್ನ ಬಳಸೋದು ಶುರು ಮಾಡ್ತಾಳೆ. ಆ ಸಾಧು ಹೇಳ್ದಾಗೇನೆ ಕೇವಲ 7 ದಿನಗಳಲ್ಲಿ ಅವಳು ಆ ಅಭ್ಯಾಸವನ್ನ ಮರಿತಾಳೆ, ಕೋಪ ಮಾಡ್ಕೊಳ್ಳೋದನ್ನ. 7 ದಿನ ಆದ್ಮೇಲೆ ಆ ಸಾಧು ಮತ್ತೊಮ್ಮೆ ಅವಳ ಮನೆಯ ಬಾಗಿಲಿಗೆ ಬರ್ತಾನೆ. ಆ ಮಹಿಳೆ ಸಾಧುವಿನ ಪಾದಕ್ಕೆ ಬೀಳ್ತಾಳೆ. ಮತ್ತೆ ಹೇಳ್ತಾಳೆ, ಗುರುಗಳೇ, ನಿಮ್ಮ ಔಷಧಿ ನನ್ನ ಮೇಲೆ ಚಮತ್ಕಾರನೇ ಮಾಡಿತು, ನನಗೆ ಈಗ ಕೋಪ ಬರೋದಿಲ್ಲ ನಿಮ್ಮ ಔಷಧಿಯ ಕಾರಣದಿಂದ, ಮತ್ತೆ ನನ್ನ ಕುಟುಂಬದಲ್ಲಿ ಈಗ ಶಾಂತಿಯ ವಾತಾವರಣ ಸಹ ಕೂಡಿದೆ. ಆಕೆ ಹೇಳುವುದನ್ನು ಕೇಳಿ ಆ ಸಾಧು ನಗ್ತಾ ಹೇಳಿದ್ರು, ಮಗಳೇ, ಅಲ್ಲಿ ಯಾವುದೇ ಔಷಧಿ ಇರಲಿಲ್ಲ, ಅದರಲ್ಲಿ ಕೇವಲ ನೀರು ತುಂಬಿತ್ತು. ನೀನು ಕೇವಲ ನನ್ನ ಔಷಧಿಯಿಂದ ಕೋಪವನ್ನು ನಿಯಂತ್ರಣ ಮಾಡಲಿಲ್ಲ, ಆದರೆ ನೀನೇ ಮೌನವಾಗಿದ್ದು ನಿನ್ನ ಕೋಪವನ್ನು ನಿಯಂತ್ರಣ ಮಾಡಿದೆ. ಈ ಕತೆ ಹೇಳಿದ ಮೇಲೆ ಬುದ್ಧ ಹೇಳಿದ್ರು, ಕೋಪದ ನಿಯಂತ್ರಣ ನಮ್ಮನ್ನು ಮೌನಗೊಳಿಸುವುದರಿಂದನೇ ಆಗೋದು, ಯಾಕಂದ್ರೆ ಕೋಪದಲ್ಲಿರುವ ವ್ಯಕ್ತಿ ತುಂಬಾ ಕೆಟ್ಟ ಪದಗಳನ್ನ ಉಪಯೋಗಿಸ್ತಾನೆ, ಅದರಿಂದ ಅವನು ಜಗಳಕ್ಕೂ ಕಾರಣವಾಗ್ತಾನೆ. ಅದಕ್ಕೆ ಕೋಪಕ್ಕೆ ಒಂದೇ ಔಷಧಿ, ಸೈಲೆನ್ಸ್, ಮೌನವಾಗಿರೋದು. ನಾವು ನಮ್ಮ ಜೀವನದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಆಗಿರುತ್ತೆ. ಯಾವಾಗ ನಮಗೆ ಕೋಪ ಬರುತ್ತೋ ನೀವು ಅವರಿಗೆ ಏನಲ್ಲ ಏನಾದರೂ ಹೇಳಿರ್ತೀರ, ಅದೇ ರೀತಿ ಬೇರೆಯವರಿಗೂ ಕೋಪ ಬಂದಾಗ ಅವನು ಕೂಡ ಯೋಚನೆ ಮಾಡಲ್ಲ, ಅವನು ಕೋಪದಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ. ಕೋಪದಲ್ಲಿ ಆ ವ್ಯಕ್ತಿ ತುಂಬಾ ಕೆಟ್ಟ ಪದಗಳನ್ನ ಬಳಸ್ತಾನೆ, ಅದಕ್ಕೆ ಅವನು ಆಮೇಲೆ ಬೆಲೆ ಕಟ್ಟೆ ಕಟ್ತಾನೆ. ಕೋಪದಲ್ಲಿರೋ ವ್ಯಕ್ತಿ ಬರೀ ಮನಸ್ಸಿಗೆ ನೋವು ಮಾಡಲ್ಲ, ಅವನು ಶರೀರಕ್ಕೂ ನೋವು ಮಾಡ್ಬೋದು, ಅದಕ್ಕೆ ಅವನು ನಂತರ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಾನೆ. ಸಾಮಾನ್ಯವಾಗಿ ಒಡೆದಾಟ ಆಗೋದೇ ಅದೇ ಕೋಪದ ಸಮಯದಲ್ಲಿ, ಆದರೆ ಕೋಪ ಬರೋದು ಕೇವಲ ಸ್ವಲ್ಪ ಸಮಯಕ್ಕೆ. ನಾವು ಮೌನವಾಗಿದ್ದರೆ ಆ ಸಮಯದಲ್ಲಿ ಆಗ ನಾವು ಸೇಫ್ ಆಗ್ತೀವಿ ಮುಂದೆ ಬರುವ ಜಗಳ ಮತ್ತೆ ಹೊಡೆದಾಡುವುದರಿಂದ. ಅದಕ್ಕೇನೆ ಯಾವಾಗಲಾದರೂ ನಿಮಗೆ ಕೋಪ ಬಂದ್ರೆ ನೀವು ಮೌನವಾಗಿ, ಮತ್ತೆ ನಿಮ್ಮ ಬಾಯಿಗೆ ಕೇವಲ ಔಷಧಿಯ ಹನಿ ತಗೊಳ್ಳಿ, ಅದೇ ಸೈಲೆನ್ಸ್, ಮತ್ತೆ ಕಣ್ಣು ಮುಚ್ಚಿ ಕೆಲವು ನಿಮಿಷಕ್ಕೆ. ಇದರಿಂದ ನೀವು ಉಳಿತೀರಾ ಎಷ್ಟೊಂದು ಮುಂದೆ ಬರುವ ತೊಂದರೆಗಳಿಂದ. ಇದರಿಂದ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋಸ್ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ.